ಸದಾವಂತಲ ಒಂದು ವಿವಾದಗಳಿಗೆ ಸುದ್ದಿಯಲ್ಲಿರುವ ರಾಮ್ ಗೋಪಾಲ್ ವರ್ಮಾ ಈಗ ಕರ್ನಾಟಕ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಹಲವು ಬಾರಿ ಕನ್ನಡಿಗರ ಕೆಂಗಣ್ಣಿಗೂ ಗುರಿಯಾಗಿರುವ ಆರ್ಜಿವಿ ಈ ಸಲ ಇಷ್ಟವಾಗುವ ಕೆಲಸ ಮಾಡಿದ್ದಾರೆ. ಏನಪ್ಪ ವಿವಾದಾತ್ಮಕ ನಿರ್ದೇಶಕನಿಂದ ಅಂತಹ ಖುಷಿಯ ವಿಚಾರ ಅಂದ್ರ ಇದೇ ಕಣ್ರಿ. ತೆಲುಗು ಸೂಪರ್ ಸ್ಟಾರ್ ನಾಗಾರ್ಜುನ ಅಭಿನಯಿಸಿ ವರ್ಮಾ ನಿರ್ದೇಶನ ಮಾಡಿರೋ ಆಫೀಸರ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಟ್ರೈಲರ್ ಮತ್ತು ಪೋಸ್ಟರ್ಗಳಿಂದ ಹೆಚ್ಚು ಗಮನ ಸೆಳೆಯುತ್ತಿದೆ. ಇಷ್ಟು ದಿನ ಇದು ಆರ್ಜಿವಿ ಸಿನಿಮಾ, ನಾಗಾರ್ಜುನ್ ಸಿನಿಮಾ ಅಂತಿದ್ದವರು ಇದು ಕರ್ನಾಟಕಕ್ಕೂ ಸಂಬಂಧ ಹೊಂದಿರೋ ಸಿನಿಮಾ ಅನ್ನಬೇಕಿದೆ. ಅಷ್ಟಕ್ಕೂ ವರ್ಮಾ ಅವರ ಆಫೀಸರ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಇದರಿಂದ ಕನ್ನಡಿಗರು ಯಾಕೆ ಹೆಮ್ಮೆ ಪಡಬೇಕು ಅಂತೀರಾ? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾಗಾರ್ಜುನ ಅಭಿನಯದ ಆಫೀಸರ್ ನೈಜ್ಯ ಕಥೆಯಾಧಾರಿತ ಸಿನಿಮಾ. ಮುಂಬೈ ಎಸ್ಐಟಿ ಅಧಿಕಾರಿಯೊಬ್ಬರ ನಿಜ ಜೀವನದ ಕಥೆ ಇದಾಗಿದೆ. ಈ ಅಧಿಕಾರಿ ಮೂಲತಃ ಕರ್ನಾಟಕದವರು ಅನ್ನೋದು ಹೆಮ್ಮೆಯ ವಿಚಾರ. ಈ ವಿಷಯವನ್ನ ಸ್ವತಃ ರಾಮ್ ಗೋಪಾಲ್ ವರ್ಮಾ ಅವರೇ ಬಹಿರಂಗಪಡಿಸಿದ್ದಾರೆ. ಆಫೀಸರ್ ಸಿನಿಮಾ ಹಿಂದಿನ ರಿಯಲ್ ಹೀರೋ ಐಪಿಎಸ್ ಅಧಿಕಾರಿ ಕೆಎಂ ಪ್ರಸನ್ನ. ಅಂದಹಾಗೆ ಪ್ರಸನ್ನ ಅವರು ಮೂಲತಃ ಕರ್ನಾಟಕದವರು. ಮುಂಬೈನಲ್ಲಿ ಎಸ್ಐಟಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಕೂಡ ಇವರನ್ನ ಹಲವು ಬಾರಿ ಭೇಟಿ ಮಾಡಿದ್ದಾರೆ. ಪ್ರಸ್ತುತ ಮುಂಬೈ ಕ್ರೈಂ ವಿಭಾಗದಲ್ಲಿ ಸಹಾಯಕ ಕಮಿಷನರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಪ್ರಸನ್ನ. ಐಪಿಎಸ್ ಅಧಿಕಾರಿ ಕೆಎಂ ಪ್ರಸನ್ನ ಮತ್ತು ನಟ ನಾಗಾರ್ಜುನ ಅವರ ನಡುವೆ ವಿಚಿತ್ರ ಹೋಲಿಕೆ ಇದೆ. ನನ್ನ ವೈಯಕ್ತಿಕ ದೃಷ್ಟಿಕೋನದಲ್ಲಿ ಇಬ್ಬರನ್ನ ಹೋಲಿಸಿದ್ದೇನೆ ಮತ್ತು ಆಫೀಸರ್ ಕ್ಷೇತ್ರದಲ್ಲಿ ಅದನ್ನ ಸೆರೆ ಹಿಡಿದಿದ್ದೇನೆ ಅಂತ ಆರ್ಜಿವಿ ಸರಣಿ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ಮೂಲದ ಕೆಎಂ ಪ್ರಸನ್ನ ಐಪಿಎಸ್ ಅಧಿಕಾರಿ. ಅವರನ್ನು ಮುಂಬೈನ ಓರ್ವ ಪೊಲೀಸ್ ಉನ್ನತಾಧಿಕಾರಿ ಪ್ರಕರಣದ ವಿಚಾರಣೆಗೆ ರಚಿಸಿದ್ದ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರನ್ನಾಗಿ ನೇಮಿಸಿದ್ರು. 2010 ಅವರು ನನ್ನೊಂದಿಗೆ ಕೆಲವು ಸಂಗತಿಗಳನ್ನು ಹಂಚಿಕೊಂಡಿದ್ರು. ಅದರ ಆಧಾರವಾಗಿ ತೆರೆಗೆ ತಂದಿರುವ ಸಿನಿಮಾ ಆಫೀಸರ್ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿಬೀಟ್.